ಇಂದು ಇಡೀ ವಿಶ್ವವೇ ಮಾರ್ಚ್ 8ನೇ ತಾರೀಕನ್ನ ಮಹಿಳಾ ದಿನಾಚರಣೆ ಎಂದು ಆಚರಣೆ ಮಾಡುತ್ತಿದೆ. ಈ ದಿನವು ಎಲ್ಲ ಮಹಿಳೆಯರು ಸಂತೋಷದಿಂದ ಇರುವ ದಿನ. ಆದರೆ ಇಲ್ಲಿ ಒಂದು ಬಿಳಗಿ ತಾಲೂಕು ಬಾಪೂಜಿ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಲಯ ಎಂಬ ಖಾಸಗಿ ಶಾಲೆಯಲ್ಲಿ ವಿಶಿಷ್ಟವಾಗಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದು ಕಂಡು ಬಂದಿದೆ. ಈ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಮಹಿಳಾ ಪಾಲಕರನ್ನ ಕರೆಸಿ ಅವರಿಗೆ ಜಿಲ್ಲೆಯ ಕೌಶಲ್ಯದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಮಹಿಳೆಯರಿಂದ ಕೌಶಲ್ಯಾಭಿವೃದ್ಧಿ ತರಬೇತಿ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಳಕಲ್ ಸೀರೆ ಉಟ್ಟು ಸಂಭ್ರಮಿಸಿ ಕಂಡು ಬಂದಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಜುಳಾ ತಿಮ್ಮಪ್ಪನವರು, ಅತಿಥಿಗಳಾಗಿ ವಿದ್ಯಾಭಾವಿ, ಅಧ್ಯಕ್ಷತೆಯನ್ನ ಮುತುವಸ್ತ್ರದ ಗುರುಗಳು ವಹಿಸಿಕೊಂಡಿದ್ರು. ಇನ್ನು ಮುಖ್ಯ ಗುರುಮಾತಿಯರು ಪಿಎಸ್ ತೆಗೆ ಮತ್ತು ಎಚ್ ಎಸ್ ಸರ್ಕಾಜಿ ಭಾಗವಹಿಸಿದರು. ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ಮಹಿಳಾ ಕೌಶಲ್ಯಾಭಿವೃದ್ಧಿ ಶಿಬಿರವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಪಾಲಕ ತಾಯಂದಿರು ಭಾಗವಹಿಸಿದ್ದರು. ಇದರ ಉಪಯೋಗವನ್ನು 21 ದಿನಗಳವರೆಗೆ ಶಿಬಿರವನ್ನು ತರಬೇತಿಯನ್ನು ಪಡೆದುಕೊಂಡು ಇದರ ಉಪಯೋಗವನ್ನು ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಶಿಬಿರದಲ್ಲಿ ಇರುವಂಥ ಹಲವಾರು ಯೋಜನೆಗಳಂತಂದರೆ ಮೇನ್ಬತ್ತಿ. ಮೈಸೂರಿನ ಶ್ರೀ ಪುರುಷ ಸಾಂಸ್ಕೃತಿಕ ಸಮುದಾಯದ ಹಾಗೂ ಬನ್ನೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಯ ವತಿಯಿಂದ ಜಿಕೆ ಮೈದಾನದ ಅಮೃತ ಮಹೋತ್ಸವ ಭವನದಲ್ಲಿ 2ನೇ ವರ್ಷದ ಶ್ರೀ ಪುರುಷೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನ ಹಿರಿಯ ಸಾಹಿತಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇಸಿ ನಿಂಗರಾಜೇಗೌಡ, ಬಿಬಿಎಂಪಿ ಕಾರ್ಯನಿರ್ವಾಹಕ ಅಭಿಯಂತರ ಕೆ ದೇವೇಗೌಡ, ಮನೋವಿಜ್ಞಾನಿ ಡಾಕ್ಟರ್ ಬಿಎಸ್ ರವೀಶ್, ಗಂಗಾ ಸಾಮ್ರಾಟ್ ಶ್ರೀ ಪುರುಷ ಕೃತಿ ಬಿಡುಗಡೆಯನ್ನ ಮಾಡಿದ್ರು. ಇತಿಹಾಸ ಸಂಶೋಧಕ ತಲಕಾಡು ಚಿಕ್ಕೆ ರಂಗೇಗೌಡ ಶ್ರೀ ಪುರುಷ ಕೃತಿ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೈ ಡಿ ರಾಜಣ್ಣ, ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಪಿ ನಂಜರಾಜ್ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಈ ಪುರುಷ ಅನ್ನೋ ಹೆಸರೇ ಬಹಳ ಔಚಿತ್ಯಪೂರ್ಣವಾಗಿ ಚೆನ್ನಾಗಿದೆ. ದುರ್ವಿನೀತ, ಅವಿನೀತ, ಭೂತುಕ ಇವನ್ನೆಲ್ಲ ನೋಡಿದರೆ ಅವೆಲ್ಲಕ್ಕಿಂತ ಈ ಪುರುಷ ಅನ್ನೋ ಮಾತು ಬಹಳ ಆಕರ್ಷಕವಾಗಿದೆ. ಇವರಲ್ಲ ಅನೇಕರು ಸ್ವತಃ ವಿದ್ವಾಂಸರಾಗಿದ್ದರು, ವಿದ್ವತ್ ಪಕ್ಷಪಾತಿಗಳಾಗಿದ್ದರು, ವಿದ್ವತ್ ಜನರಿಗೆ ಆಶ್ರಯದಾತರಾಗಿದ್ದರು. ಈ ದತ್ತಕ ಸೂತ್ರಕ್ಕೆ ಪಟ್ಟಣದ ಉಪವಿಭಾಗೀಯ ಕಚೇರಿಯ ಹತ್ತಿರ ಸಾರ್ವಜನಿಕ ಆಸ್ಪತ್ರೆಯ ಕೊರೋನಾ ವಾರಿಯರ್ಸ್ ಸುಮಾರು 6 ತಿಂಗಳಿಂದ ವೇತನ ಇಲ್ಲದೆ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಂತರ ಕೊರೋನಾ ವಾರಿಯರ್ಸ್ ಸಿಬ್ಬಂದಿ ವಿದ್ಯಾಶ್ರೀ ಮಾತನಾಡಿ, ನಮಗೆ ವೈರಸ್ ವಿರುದ್ಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಹೊರಗುತ್ತಿಗೆ ಆಧಾರದಲ್ಲಿ ಶುಶ್ರೂಷಕರು, ಪ್ರಯೋಗಶಾಲಾ ತಂತ್ರಜ್ಞರು, ಸಬ್ ಕಲೆಕ್ಟರ್ನ ನೇಮಿಸಲಾಗಿತ್ತು. ಆದರೆ ನೇಮಕವಾದಾಗಲಿಂದ ಸಂಬಳ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ನಮಗೆ ಮನೆ ಬಾಡಿಗೆ ಕಟ್ಟಲು ಆಗುತ್ತಿಲ್ಲ, ಒಂದು ಹೊತ್ತು ಊಟಕ್ಕೂ ತುಂಬಾ ಕಷ್ಟವಾಗಿದೆ. ನಮ್ಮ ಪರಿಸ್ಥಿತಿ ಕೇಳುವವರು ಯಾರೂ ಇಲ್ಲ. ಆಸ್ಪತ್ರೆ ಅಧಿಕಾರಿಗಳು ಯಾವುದೇ ಮಾಹಿತಿ ಸಿಗದಂತೆ ಪರಿಸ್ಥಿತಿ ನಮಗೆ ಎದುರಾಗಿದೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದೇ ತರಹ ಪರಿಸ್ಥಿತಿ ಎದುರಾದರೆ ಜೀವನ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಎಂದು ಉಪವಿಭಾಗ ಅಧಿಕಾರಿಗಳಿಗೆ ತಿಳಿಸಲು ಬಂದಿದ್ದೇವೆ ಎಂದು ಹೇಳಿದರು. ಎನ್ನುವುದೇ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಮಂಜುನಾಥ್, ವೀಣಾ, ವನುಜ, ಹರಿಣಿ ಮತ್ತಿತರರು ಉಪಸ್ಥಿತರಿದ್ದರು. ಸರ್ ನಮಸ್ತೆ, ನನ್ನ ಹೆಸರು ವಿಜಯಶ್ರೀ ಅಂತ. ನಾವು ಮಧುಗಿರಿ ಸಾರ್ವಜನಿಕ ಹಾಸ್ಪಿಟ್ಲಿಂದ ಕೆಲಸ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಹಾಸ್ಪಿಟ್ಲು. ಕೋವಿಡ್ಗೆ ಅಂತ ನಮ್ಮನ್ನು ತಾಣಿದ್ದಾರೆ. 6-7 ತಿಂಗಳಾಗಿದೆ, ನಮಗೇನು ಕೇರ್ಲೆಸ್ ಮಾಡ್ತಾ ಇಲ್ಲ, ಸಂಬಳಗಳು ಆಗ್ತಾ ಇಲ್ಲ, ಮನೆಗೆ ಜೀವನ ನಡೆಸೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ತಿನ್ನೋದಕ್ಕೂ ಸಮೇತ ನಮಗೆ ಆಟೋ ಚಾರ್ಜ್ ಸಮೇತ ಇಲ್ಲ. ನಮಗೆ ನಮ್ಮ ಮೊಟ್ಟೆ ಪಾಡು ಇವರಿಗೆ ಬಿಚ್ಚಿ ತೋರಿಸುವಷ್ಟು ಆಗಿದೆ. ಏನು ಮಾಡಬೇಕು ಅಂದರೆ ಬಾಡಿಗೆನೂ ಕಟ್ಟಾಕ್ತಾರೆ, ನಮ್ಮ ಮನೆಯವರು ಅಲ್ಲೇನಕ್ಕೆ ಹೋಗ್ತಾ ಇದೆಯಾ ಕೆಲಸಕ್ಕೆ ಅಂತಾರೆ. ನಾವು ಇದನ್ನು ನಂಬ್ಕೊಂಡು ಬಂದಿದ್ದೀವಿ, ಇಲ್ಲಿಂದ ನಮಗೇನೂ ಇಲ್ಲ. ಎಸಿ ಆಫೀಸ್ ಹತ್ರ ಬಂದಿದ್ದೀವಿ, THO ಆಫೀಸ್ ಹತ್ರನೂ ಹೋಗಿದ್ದೀವಿ, ಯಾರೂ ನಮ್ಮನ್ನು ಕೇರ್ಲೆಸ್ಸೇ ಮಾಡ್ತಾ ಇಲ್ಲ. ನಮ್ಮ ಮೊಟ್ಟೆ ಪಾಡು ನಿಮ್ಮೇಲೆ ಹಾಕಿದ್ದೀವಿ. ಇವಾಗ ಎಸಿ ಆಫೀಸ್ ಅವ್ರ ಹತ್ರ ಬಂದಿದ್ದೀವಿ, ಏನು ಮಾಡಬೇಕು ಅವ್ರನ್ನ ನಾವು ಅವ್ರ ಮೇಲೆ ಹಾಕಿ ಬಂದಿದ್ದೀವಿ. ಇವಾಗ ಅವ್ರ ಮೇಲೆ ಬಾರ್ ಹಾಕಿ ಇವಾಗ ಎಸಿ ಅವ್ರಿಗೆ ತಿಳ್ಸೋಕೆ ಬಂದಿದ್ದೀರಾ? ಇವಾಗ ಎಸಿ ಅವ್ರನ್ನ ತಿಳ್ಸೋಕೆ ಬಂದಿದ್ದೀವಿ. ನಮ್ಗೆ ಕಷ್ಟ, ನಮಗೆ ಕೋಟಿ ಐತೆ, ನಮ್ಮ ಮನಸ್ಪಿಚ್ ಹೇಳೋಕ್ಕಾಗ್ತಾ ಇಲ್ಲ ಸರ್. 7 ತಿಂಗಳಾದರೂ ಸಂಬಳ ಆಗಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡೋದು? ನಮ್ಮ ಮೊಟ್ಟೆ ಹೆಂಗೆ ಸಾಕೋಣದು? ನಮ್ಮ ಮೊದಲು ಮೇನಾಗಿ ಬಡವರು ಸರ್, ನಮಗೆ ತಿನ್ನೋಕ್ಕೆ ಇಟ್ಟಿಲ್ಲ. ಅಂಥವ್ರು ಬಂದಿಲ್ಲಿ ಕಸ ಹೊಡಿತಾ ಇದ್ದೀವಿ ಸರ್, ನಾವು ಕಸ ಹೊಡೆದು ಜೀವನ ಮಾಡೋರು ನಾವು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಇತ್ತೀಚೆಗೆ ಗೊಂದಲಗಳು ಏರ್ಪಟ್ಟಿದ್ದು, ಜೆಡಿಎಸ್ ವರಿಷ್ಠರು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕೆಂದು, ಅದರಲ್ಲೂ ಸ್ಥಳೀಯವಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿದವರಿಗೆ ಜೆಡಿಎಸ್ ಟಿಕೆಟ್ ನೀಡಬೇಕು ಎಂದು ಜೆಡಿಎಸ್ ಮುಖಂಡ ಮಂಜುನಾಥ್ ರೆಡ್ಡಿ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಾಯಕನ ಅವಶ್ಯಕತೆ ಇದೆ.
ಕ್ಷೇತ್ರ ಜೆಡಿಎಸ್ ಪರಿಸ್ಥಿತಿ ನಾವಿಕ ನಿಲ್ಲದ ದೋಣಿಯಂತೆ ಆಗಿದೆ. ಹಾಗಾಗಿ ಸ್ಥಳೀಯವಾಗಿ ಜೆಡಿಎಸ್ ಪಕ್ಷವನ್ನು ಕಳೆದ 20 ವರ್ಷಗಳಿಂದ ಕಟ್ಟಿ ಬೆಳೆಸಿದ ಸ್ಥಳೀಯ ನಾಯಕ ಡಿಜೆ ನಾಗರಾಜ್ ರೆಡ್ಡಿ ಅವರಿಗೆ ಹೈಕಮಾಂಡ್ ಜೆಡಿಎಸ್ ಸಾರಥಿಯಾಗಿ ನೇಮಿಸಬೇಕು ಎಂದು ತಿಳಿಸಿದರು. ಜೆಡಿಎಸ್ ಪಕ್ಷದ ಎಂಎಲ್ಸಿ ರಮೇಶ್ ಗೌಡ ಈ ಭಾಗದ ಜೆಡಿಎಸ್ ಅಭ್ಯರ್ಥಿ ಎಂದು ಕ್ಷೇತ್ರದಲ್ಲಿ ಪ್ರಚಾರ ನಡೆಯುತ್ತಿದೆ. ಆದರೆ ವರಿಷ್ಠರು ಇನ್ನೂ ಯಾವುದೇ ಅಭ್ಯರ್ಥಿಯನ್ನ ನಿಗದಿ ಮಾಡಿಲ್ಲ. ಹೀಗಾಗಿ ಜೆಡಿಎಸ್ ನಲ್ಲಿ ಗೊಂದಲ ಇಲ್ಲ. ಈಗಾಗಲೇ ಕ್ಷೇತ್ರದಲ್ಲಿ ಜೆಡಿಎಸ್ ನ ನಾಯಕತ್ವ ಕೊರತೆ ಎದ್ದು ಕಾಣುತ್ತಿದೆ. ಸ್ಥಳೀಯವಾಗಿರುವ ನಾಯಕರಿಗೆ ಜೆಡಿಎಸ್ ಟಿಕೆಟ್ ನೀಡಲಿ, ವಲಸಿಗರಿಗೆ ಬೇಡ. ನಾಯಕನ ಕೊರತೆಯಿಂದ ಜೆಡಿಎಸ್ ನ ಕೆಲ ಕಾರ್ಯಕರ್ತರು ಮುಖಂಡರು ಇತರ ಪಕ್ಷಗಳಿಗೆ ಸೇರ್ಪಡೆಯಾಗಿದ್ದಾರೆ. ಅದರಿಂದ ಜೆಡಿಎಸ್ ನ ವರಿಷ್ಠರು ಡಿಜೆ ನಾಗರಾಜ್ ರೆಡ್ಡಿಗೆ ಮನ್ನಣೆ ನೀಡಲಿ ಎಂದು ತಿಳಿಸಿದರು. ಕ್ಷೇತ್ರದವರು ಈ ಪ್ರತಿಯೊಂದು ಕಷ್ಟ ಸುಖಗಳು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಲೇಜ್ ಕೂಡ ಹೋಗಿ ಅವರು ವಿಸಿಟ್ ಮಾಡಿದ್ದಾರೆ. ಆದ್ರಿಂದ ಏನೀಗ ಆಕಾಂಕ್ಷೆಗಳು ಅಂತ ನಾವು ಬಿಂಬಿಸ್ತಾ ಇದ್ವಿ. ಅವ್ರನ್ನು ಈ ಸ್ಥಳೀಯವರನ್ನ ಪರಿಗಣಿಸಿ ಇದನ್ನು ನಮ್ಮ ಈಗ ಮಾಧ್ಯಮದಲ್ಲಿ ಪ್ರಕಟವಾಗಿದೆ ರಮೇಶ್ ಗೌಡ ಅಂತ ಅಂದ್ಬಿಟ್ಟು ಅವ್ರನ್ನೂ ಪರಿಗಣನೆ ತಗೊಳ್ಳಿ ನಾವು ಇಲ್ಲಾಂತಿಲ್ಲ. ಬಟ್ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಇದನ್ನ ಕೊಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಮ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನೂತನ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಇಂದು 112 ಈ ಸೇವೆಯ ಬಗ್ಗೆ ಡಿವೈಎಸ್ಪಿ ಸಾಹೇಬ್ರಾದ ಶ್ರೀಧರ್ ದೊಡ್ಡಿ ಅವರು ಇವರ ನೇತೃತ್ವದಲ್ಲಿ ಕಲಕೇರಿ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಸಾಹೇಬ್ರು, ತುರ್ತು ಪರಿಸ್ಥಿತಿ ಯಾವುದೇ ಇರಲಿ, ತಕ್ಷಣ ನೀವು 112 ಕರೆ ಮಾಡಿ ಕೆಲವೇ ಸಮಯದಲ್ಲಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಯಾವುದೇ ಸಮಸ್ಯೆಯನ್ನ ಚಿಕ್ಕದಿದ್ದರೂ ಬಗೆಹರಿಸುತ್ತೇವೆ, ದೊಡ್ಡದಾದರೆ ಪೊಲೀಸ್ ಸ್ಟೇಷನ್ಗೆ ತರುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಸೇವೆಯು ದಿನದ 24 ಗಂಟೆಗಳು ಚಾಲ್ತಿಯಲ್ಲಿರುತ್ತದೆ. ಅದಕ್ಕಾಗಿ ಸರ್ಕಾರ ಮಾಡಿರುವಂತಹ ಈ ಸೇವೆಯನ್ನ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು. ಹಾಗೆಯೇ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ತುರ್ತು ಸೇವೆಯ ವಿಷಯದ ಬಗ್ಗೆ ಹೇಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಲ್ಕಿರಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ಗಂಗೂಬಾಯಿ ಬಿರಾದರ್, ಎಸ್ಎಂ ಜೋಗುರಾ ಹಾಗೂ ಬಸವರಾಜ್ ಏಳಗಿ, ಪೊಲೀಸ್ ಪೇದೆ ಮತ್ತು ಕಲ್ಕೇರಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಪತ್ನಿಯನ್ನೇ ಕೊಡಲಿಯಿಂದ ಕೊಲೆಗೈದ ಪತಿರಾಯ, ಕಳೆದ 15 ದಿನಗಳಿಂದ ಗಂಡ ಹೆಂಡತಿಯ ಮಧ್ಯೆ ಜಗಳ ನಡೆಯುತ್ತಿತ್ತು. ಇದೇ ವಿಷಯವಾಗಿ ಹೆಂಡತಿಯ ತವರು ಮನೆಯವರು ಅಂದ್ರೆ ಅವರ ಅಣ್ಣ ತಮ್ಮಂದಿರು ಬಂದು ಗಂಡನಿಗೆ ಹೊಡೆದು ಹೋದ ಕಾರಣ ಗಂಡ ಕಲ್ಲಪ್ಪ ಕುಂಬಾರ್ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ನಿನ್ನ ಅಣ್ಣ ತಮ್ಮಂದಿರನ್ನ ಕರೆಸಿ ನನಗೆ ಓಡಿಸಿದೆ ಎಂಬುದನ್ನ ತಲೆಯಲ್ಲಿಟ್ಟುಕೊಂಡು ಇವತ್ತು ತನ್ನ ಪತ್ನಿ ಬಸಮ್ಮಳನ್ನು ಮನೆಯಲ್ಲಿ ಕೊಡಲಿಯಿಂದ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ಘಟನೆ ನಡೆದಿದ್ದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡ್ನಾಳ ಗ್ರಾಮದಲ್ಲಿ ನಡೆದಿದೆ. ಇನ್ನು ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಸಿಪಿಐ ಆನಂದ್ ರವರು ಹಾಗೂ ತಾಳಿಕೋಟೆ ಪಿಎಸ್ಐ ಶಿವಾಜಿ ಆಗಮಿಸಿ ಕೊಲೆ ಆರೋಪಿ ಕಲ್ಲಪ್ಪ ಕುಂಬಾರ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.